ಅವರದ್ದು ಕಡುಬಡತನದ ಕುಟುಂಬ. ಹೊಟ್ಟೆಗೆ ಹಿಟ್ಟಿದ್ರೆ ಜುಟ್ಟಿಗೆ ಹೂವಿಲ್ಲ ಅನ್ನೋ ಪರಿಸ್ಥಿತಿ. ನೆಲೆಗೆ ಅಂತ ಇರೋ ಒಂದು ಮನೆನೂ ಆಗಲೂ ಈಗಲೂ ಬೀಳುವ ಪರಿಸ್ಥಿತಿಯಲ್ಲಿದೆ. ನಮಗೊಂದು ಮನೆ ಕಟ್ಟಿಕೊಡಿ ಸ್ವಾಮಿ ಅಂತ ಅಧಿಕಾರಿಗಳನ್ನ ಕೇಳಿದ್ರೆ ಯಾರು ಕ್ಯಾರಿ ಅಂತಿಲ್ಲ. ಮನನೊಂದ ಈ ಕುಟುಂಬಕ್ಕೆ ಆಸರೆಯಾಗಿದ್ದು ತಾಯಿ ಚಾಮುಂಡೇಶ್ವರಿ. ಅರೆರೆ ಪವಾಡನ ಅಂತ ಹುಬ್ಬೇರಿಸಬೇಡಿ, ಈ ಸ್ಟೋರಿ ನೋಡಿ. ಹರುಕು ಮುರುಕು ಮನೆಯನ್ನ ನೋಡಿದ್ರೆ ಎಂಥವರಿಗೆ ಆಗ್ಲಿ ಕರುಳು ಚುರುಕನ್ನುತ್ತೆ. ಛೆ, ದೇವರು ಇಷ್ಟೊಂದು ನಿಷ್ಕರುಣಿನ ಅಂತ ಅನ್ಸುತ್ತೆ. ಈ ಹೃದಯ ಹಿಂಡುವ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆ ಗಂಗಾವತಿಯ ಲಿಂಗರಾಜ ಕಾಲೋನಿಯಲ್ಲಿ. ಹೌದು, ಇದು ಲಿಂಗರಾಜ ಕಾಲೋನಿಯ ಗಾಯತ್ರಿ ಮಲ್ಲಿಕಾರ್ಜುನ ಕುಟುಂಬದ ಕರುಣಾಜನಕ ಕತೆ. ಅಂಗವಿಕಲರಾಗಿರೋ ಗಾಯತ್ರಿ ಪತಿ ರಿಕ್ಷಾ ಓಡಿಸುತ್ತಿದ್ದು ಅದರಲ್ಲಿ ಬಂದ ಅಲ್ಪ ಸ್ವಲ್ಪ ಹಣವೇ ಇವರಿಗೆ ಆಧಾರವಾಗಿದೆ. ಗಾಯತ್ರಿ ಕುಟುಂಬಕ್ಕೆ ಹಿರಿಯರಿಂದ ಬಳುವಳಿಯಾಗಿ ಬಂದಿದ್ದು ಈ ಒಂದು ಪುಟ್ಟ ಮನೆ ಮಾತ್ರ. ಆ ಮನೆಯಲ್ಲೇ ತನ್ನಿಬ್ಬರು ಮಕ್ಕಳೊಂದಿಗೆ ಈ ಕುಟುಂಬ ವಾಸವಾಗಿದೆ. ಈ ಮನೆಯ ಪರಿಸ್ಥಿತಿಯನ್ನೊಮ್ಮೆ ನೋಡಿದ್ರೆ ಎಂತಹವರಿಗೆ ಆಗ್ಲಿ ಭಯ ಹುಟ್ಟಿಸುತ್ತೆ. ಹೆಗ್ಗಣಗಳ ಕಾಟದಿಂದ ಇಡೀ ಮನೆ ಬಿರುಕು ಬಿಟ್ಟಿದ್ದು ತಗಡಿನ ಮೇಲ್ಚಾವಣಿ ಸಂಪೂರ್ಣವಾಗಿ ಸೋರ್ತಿದೆ. ಇದರಲ್ಲೇ ಈ ಕುಟುಂಬ ಆಸರೆ ಪಡೆಯುತ್ತಿದೆ. ಈಗ 22 ವರ್ಷಲಿದ್ದಾನು ಆದರೆ ಅದೇ ಗುಡಿಸಲಲ್ಲೇ ಜೀವನ ಮಾಡ್ಕೋತಾ ಹೊರಟಿದ್ವಿ. ಈಗಿರೋ ಎಲ್ಲ ಕಂಬಗಳು ತಗಡುಗಳು ಎಲ್ಲ ಸೋರಿ ಬಿದ್ದೋ ಚಾನ್ಸ್ ಭಾಳ ಇದೆ. ಎಲ್ಲಿ ಅನಾಹುತಾಗಿ ಮೈ ಮೇಲೆ ಬಿದ್ದು ಸತ್ಯನಾಶ ಆಗುತ್ತೋ ಗೊತ್ತಿಲ್ಲ. ಮಕ್ಕಳು ಮರಿ ಓದಿಸ್ಬೇಕು. ಅವ್ರ ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದು ಮನೆ ಕಟ್ಟಿದ್ರೆ ಬಜಾರ್ದಲ್ಲಿ ಎಲ್ಲಾದರೂ 4 ವಿಳಾಸ ಅಂತ ತಿಳ್ಕೊಂಡು ಒಂದು ಲೆಟ್ರ್ ಬರಲಿಕ್ಕೆ ಹೇಳಿದೆ. ನಮಗೆ ಮನೆ ಕಟ್ಟಿಕೊಳ್ಳಲು ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ ಅಧಿಕಾರಿಗಳು ಜನಪ್ರತಿನಿಧಿಗಳನ್ನ ಕೇಳಿದ್ರೆ ಯಾರೊಬ್ಬರೂ ತಲೆ ಕೆಡಿಸಿಕೊಂಡಿಲ್ಲ. ಆದರೆ ಕೊನೆಗೆ ಈ ಕುಟುಂಬ ಮೊರೆ ಹೋಗಿದ್ದು ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಗೌಡಗೆರೆ ಗ್ರಾಮದಲ್ಲಿರೋ ಚಾಮುಂಡೇಶ್ವರಿ ಅಮ್ಮನವರನ್ನ. ಈ ದೇವಾಲಯಕ್ಕೆ ಪತ್ರ ಬರೆದ ಗಾಯತ್ರಿ ತಮ್ಮ ನೋವುಗಳನ್ನ ಪತ್ರದ ಮುಖೇನ ಹೇಳಿಕೊಂಡಿದ್ರು. ಇವರ ಈ ಪತ್ರಕ್ಕೆ ಸ್ಪಂದಿಸಿದ ದೇವಾಲಯದ ಆಡಳಿತ ಮಂಡಳಿ ಸ್ಥಳೀಯ ಪೊಲೀಸ್ ಇಲಾಖೆಯ ಸಹಾಯದೊಂದಿಗೆ ಈ ಕುಟುಂಬದ ಮಾಹಿತಿ ಪಡೆದುಕೊಂಡು ಸಹಾಯ ಮಾಡುವ ಭರವಸೆ ನೀಡಿದೆ. ನಮ್ಮ ಮನೆ ಸಮಸ್ಯೆ ಭಾಳ ಐತ್ರಿ, ಇದು ಹೆಗ್ಗಣ ಎಲ್ಲ ತೋರ್ತಾವು, ತಗಡೆಲ್ಲ ಸೋರತೈತ್ರಿ, ಹಂಗಾಗಿ ನಾವು ಏನಾದರೂ ಸಹಾಯ ಮಾಡ್ರಿ ಅಂತ ನಾವು ಲೆಟ್ರ್ ಹಾಕಿದ್ದೀವಿ. ರಾಮನಗರ ಜಿಲ್ಲೆ ಗೌಡಗೆರೆಗೆ ಒಬ್ಬರು ಪೊಲೀಸ್ ಬಂದು ನಮ್ಮನ್ನ ಎಂಕ್ವೈರಿ ಮಾಡ್ಕೊಂಡು ಹೋಗಿ ನಂಬರ್ ಕೊಟ್ಟಿದ್ದೀವಿ ನಾವು. ಅವ್ರ ನಂಬರ್ ತಗೊಂಡೋಗಿ ಅವ್ರಿಗೆ ಮಾಡಿದ್ದರಿ, ಅವ್ರು ನಮಗೆ ಒಳ್ಳೆ ರಾತ್ರಿ ಮಾಡಿದ್ರಿ, ನಮ್ಗೆ ಅಜ್ಜನ ಆಶೀರ್ವಾದ ಆಗೈತೆಮ್ಮ ನಿಮಗೆ, ನಾವು ಸಹಾಯ ಮಾಡ್ತೀವಿ ಅಂತೇಳಿ. ಎಲ್ಲಿಯ ರಾಮನಗರದ ಚನ್ನಪಟ್ಟಣ, ಎಲ್ಲಿಯ ಗಂಗಾವತಿ, ಇಂತಹ ದಯನೀಯ ಸ್ಥಿತಿಯಲ್ಲಿರೋ ನಮ್ಮ ಕುಟುಂಬಕ್ಕೆ ಸಾಕ್ಷಾತ್ ಚಾಮುಂಡಿ ತಾಯಿಯೇ ನೆರವಿಗೆ ಬಂದಿದ್ದಾಳೆಂದು ಈ ಕುಟುಂಬ ಸಂತೋಷ ಪಡ್ತಿದೆ. ಒಟ್ಟಿನಲ್ಲಿ ಕಷ್ಟದಲ್ಲಿ ಸ್ನೇಹಿತರು ಕುಟುಂಬದವರು ಕೈಬಿಡಬಹುದು, ಆದರೆ ದೇವರು ಮಾತ್ರ ಯಾವತ್ತೂ ನಮ್ಮ ಕೈಬಿಡಲ್ಲ ಎಂಬುದಕ್ಕೆ ಈ ಕುಟುಂಬವೇ ಸಾಕ್ಷಿ. ಕ್ಯಾಮರಾ ಪರ್ಸನ್ ಸುರೇಶ್, ಏಳಾರ್ತಿ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.